ನೇರ ನೇರವಾಗಿ ಫಲಿತಾಂಶದ ಕಡೆಗೆ ನಮ್ಮ ಪ್ರಯಾಣ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ್ದು. 10,766 ಕರೆಗಳು ಟೋಟಲ್ ಬಂದಿರೋದು 10,766. ಅದರಲ್ಲಿ ಪುರುಷ ಮತಗಳು 10,260, ಮಹಿಳಾ ಮತಗಳು 506. ಬೇರೆ ಬೇರೆ ಅಭ್ಯರ್ಥಿಗಳ ಪರ 68 ಮತಗಳು ಬಂದಿದ್ದಾವೆ. ಬಿಜೆಪಿ 4,408 ಮತಗಳನ್ನು ಪಡೆದುಕೊಂಡಿದೆ. 4,200 ಪುರುಷ ಮತಗಳು, 208 ಮಹಿಳಾ ಮತಗಳು ಬಂದಿದ್ದಾವೆ. ಜೆ ಡಿ ಎಸ್ ಪಕ್ಷದ ಪರ 1,704 ಮತಗಳು, ಅದರಲ್ಲಿ ಪುರುಷ ಮತಗಳು 1,616, ಮಹಿಳಾ ಮತಗಳು 88. ಲಾಯಲ್ ಜೆ ಡಿ ಎಸ್ ಅಭಿಮಾನಿಗಳು ಅಂತ ಅನ್ಸುತ್ತೆ. ಕಾಂಗ್ರೆಸ್ಸು 4,586 ಮತಗಳನ್ನು ಪಡೆದುಕೊಂಡಿದೆ. 4,376 ಪುರುಷ ಮತಗಳು, ಮಹಿಳಾ ಮತದಾರರು 210. ಶಿವಲಿಂಗೇಗೌಡರ ಪ್ರಭಾವವ? ಪ್ರಾಬಬಲಿ ಎಸ್. ಅರಸೀಕೆರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ 43% ಸ್ಟ್ರೈಕ್ ರೇಟ್ ಇದೆ. ಬಿಜೆಪಿ ಖಂಡಿತ ನೆಕ್ ಟು ನೆಕ್ ಫೈಟ್ ಕೊಡ್ತಾ ಇದೆ. 41% ಸ್ಟ್ರೈಕ್ ರೇಟ್ ಇದೆ. ಜೆ ಡಿ ಎಸ್ನ ಪ್ರಭಾವಳಿ ಸಿಕ್ಕಾಪಟ್ಟೆ ಕುಸಿದೋದಂಗೆ ಕಾಣಿಸ್ತಾ ಇದೆ. ಕೇವಲ 16%. ಇತರ ಅಭ್ಯರ್ಥಿಗಳ ಪರ ಶೇಕಡ 0 ಮತಗಳು ದಾಖಲಾಗಿದ್ದಾವೆ. ಬಹಳ ದೊಡ್ಡ ಮಟ್ಟದಲ್ಲಿ ಬೀಗುವ ಹಾಗಿಲ್ಲ ಕಾಂಗ್ರೆಸ್ಸು. ಬಿಜೆಪಿ ವಿರುದ್ಧ 178 ಮತಗಳಿಂದ ಮಾತ್ರ ಮುನ್ನಡೆಯನ್ನು ಪಡೆದುಕೊಂಡಿದೆ. ಅಲ್ಪ ಮುನ್ನಡೆ. ಐ ವುಡ್ ಕಾಲ್ ದಿಸ್ ಆಸ್ ಅ ವೆರಿ 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 ಮೀಗರ್ ಲೀಡ್. ಅರಸೀಕೆರೆಯಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದ ಅಧಿಪತ್ಯ. ಸತತ 4ನೇ ಬಾರಿಗೆ ಶಿವಲಿಂಗೇಗೌಡರು ಶಾಸಕರಾಗ್ತಾರಾ? ಈ ಬಾರಿ ಜೆ ಡಿ ಎಸ್ನಲ್ಲಿಲ್ಲ, ಹಾಗಾಗಿಯೇ ಏನು ಕಾಂಗ್ರೆಸ್ನ ಕಡೆಗೆ ಓಟ್ಗಳು ಬಂತಾ? ಇದು ಪ್ರಶ್ನೆ. ಆದರೆ ಬಿಜೆಪಿ ಖಂಡಿತ ಅತ್ಯಂತ ಪ್ರಬಲ ಪೈಪೋಟಿಯನ್ನು ಕೊಡ್ತಾ ಇದೆ. ಅನುಮಾನ ಬೇಡವೇ ಬೇಡ. ಇದು ಅರಸೀಕೆರೆ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶ. ನಿಮ್ಮ ಮುಂದೆ ನಾವು ಬಿಡ್ತಾ ಇರೋದು, ಬಿಜೆಪಿ ಸರ್ಟನ್ಲಿ ಹ್ಯಾಸ್ ಗಾಟ್ ಅನ್ ಎಡ್ಜ್, ಇದರ ಬಗ್ಗೆ ಯಾವ ಪ್ರಶ್ನೆ ಕೂಡ ಇಲ್ಲ. ಆದರೆ ಕಾಂಗ್ರೆಸ್ನಿಂದ ಶಿವಲಿಂಗೇಗೌಡರು ಕಣಕ್ಕಿಳಿಯಲಿದ್ದಾರೆ ಅಂತನ್ನೋದು ಸ್ಪಷ್ಟ ಆಗಿದೆ. ಒಂದು ರೀತಿಯಲ್ಲಿ ಸೋಲಿಲ್ಲದ ಸರದಾರ ಅಂತ ಅನ್ಸ್ಕೊಂಡಿದ್ದಾರೆ ಶಿವಲಿಂಗೇಗೌಡರು. ಬಿಜೆಪಿಯಲ್ಲಿ ಇಬ್ಬರು ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ, ಎನ್ ಆರ್ ಸಂತೋಷು, ಮತ್ತೊಂದು ಕಡೆ ಪ್ರಮುಖವಾಗಿ ಕೆಂಪು ಸಾಗರ ಶಿವರಾಜ್ ಕುಮಾರ್ ಪೈಪೋಟಿ ಕೊಡ್ತಾ ಇದ್ದಾರೆ. ಜೆ ಡಿ ಎಸ್ ಪಕ್ಷದಿಂದ ಬಾಣಾವರ ಅಶೋಕ್ಗೆ ಟಿಕೆಟನ್ನು ವರಿಷ್ಠರು ಘೋಷಣೆ ಮಾಡಿದ್ದಾರೆ. ಬಿಜೆಪಿ ಭಾಳ ಇಂಟ್ರೆಸ್ಟಿಂಗು, ಯಾರಿಗೆ ಕೊಡ್ಬೋದು ಟಿಕೆಟ್ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಆಗಿದೆ. ಯು ವಿಲ್ ಶೂರ್ಲಿ ವೇಟ್ ಅಂಡ್ ವಾಚ್. 41% ಬಿಜೆಪಿ, 43% ಕಾಂಗ್ರೆಸ್, 16% ಜೆ ಡಿ ಎಸ್, 0% ಅದರ್ಸ್.